ಬಗ್ಗೆ ಮಾತನಾಡೋದಕ್ಕೆ ಶಾಸಕ ಪ್ರಿಯಾಂಕ್ ಖರ್ಗೆ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ ನಮಸ್ಕಾರ. ನಮಸ್ಕಾರ. ಪ್ರಿಯಾಂಕ್ ಖರ್ಗೆ ಅವರೇ, ಇಷ್ಟೆಲ್ಲ ವಿವಾದ ಆಗಿದೆ, ನೀವುಗಳು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದೀರಾ, ಅದರ ನಡುವೆ ಇವತ್ತು ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ ತಾವು? ನೋಡಿ, ಒಂದು ಆಡಳಿತ ಪಕ್ಷದಲ್ಲಿ ಇರೋರು ಮೂರು ವರ್ಷ ಆಡಳಿತ ಕೊಟ್ಟಿದ್ದೀವಿ, ಎಂಟು ವರ್ಷ ಒಂಬತ್ತು ವರ್ಷ ಮೋದಿ ಸರ್ಕಾರ ಇದೆ, ನಮ್ದು ಅಮೃತ ಕಾಲ ಸ್ಟಾರ್ಟ್ ಆಗಿದೆ, ಸುವರ್ಣ ಯುಗ ಸ್ಟಾರ್ಟ್ ಆಗಿದೆ ಅಂದವರು ಇವತ್ತು ವೈಯಕ್ತಿಕವಾಗಿ ಮಾತಾಡ್ತಾರೆ ಅಂದ್ರೆ ಅವ್ರ ಸಾಧನೆಗಳು ಏನಿದೆ ಅಂತ ಎದ್ದು ತೋರಿಸುತ್ತೆ. ಇವರು ಪುಸ್ತಕ ನಿಜವಾಗ್ಲೂ ಬಿಡುಗಡೆ ಮಾಡ್ಬೇಕು ಅಂದ್ರೆ ಶ್ವೇತ ಪತ್ರ ಬಿಡುಗಡೆ ಮಾಡ್ಲಿ, ಅವ್ರ ಸಾಧನೆ ಬಗ್ಗೆ ಆಗ್ಲಿ, ಅವ್ರ ಏನೇನ್ ಮಾಡಿದ್ದಾರೆ, ಅವ್ರ ಯೋಜನೆಗಳು, ಎಷ್ಟ್ ಜನ ಬೆನಿಫಿಷಿಯರೀಸ್ ಇದಾರೆ, ಎಷ್ಟ್ ಖರ್ಚು ಮಾಡಿದ್ದಾರೆ ಮಾಡಿ, ಶ್ವೇತ ಪತ್ರ ಬಿಡುಗಡೆ ಮಾಡಿ. ಅಥವಾ ನಿಮ್ಗೆ ಅದು ಆಗಲ್ವಾ, ನಿಮ್ಮ ನೈಜ ಸಾಧನೆಗಳೇನು ಅದ್ರದ್ದು ಒಂದು ಶ್ವೇತ ಪತ್ರ ಬಿಡುಗಡೆ ಮಾಡಿ. ನಿಮ್ ಪಿ ಎಸ್ ಐ ಹಗರಣ, ಕೆ ಪಿ ಟಿ ಸಿ ಎಲ್ ಹಗರಣ, ಬಿಟ್ಕಾಯಿನ್ ಹಗರಣ, ಟ್ರಾನ್ಸ್ಫರ್ ದಂಧೆ, ವಿಧಾನಸೌಧವನ್ನ ವ್ಯಾಪಾರ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸೌಧ ಮಾಡಿದ್ದು ಅದನ್ನು ಬಿಡಿ, ಯಾರು ಬೇಡ ಅಂತ ಇದಾರೆ. ಇದು ಏನಾಗಿದೆ, ಬಿಕಾಸ್ ದೇ ಹ್ಯಾವ್ ನಥಿಂಗ್ ಟು ಸೇ ಅಗೇನ್ಸ್ಟ್ ಕಾಂಗ್ರೆಸ್. ವೈಯಕ್ತಿಕವಾಗಿ ಮಾಡ್ತಾರೆ, ಇವತ್ತು ಸಿದ್ದರಾಮಯ್ಯ ಅವ್ರು ಮಾಡ್ತಾರೆ, ನಾಳೆ ಖರ್ಗೆ ಅವ್ರದ್ದು ಮಾಡ್ತಾರೆ, ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವ್ರದ್ದು ಮಾಡ್ತಾರೆ. ಇಷ್ಟೇ ಆಯ್ತು ಇವ್ರ ಬಂಡವಾಳ, ಇವ್ರ ಯೋಗ್ಯತೆಗೆ ಏನು ಸಾಧನೆ ಇಲ್ಲ ಹೇಳ್ಕೊಳ್ಳಿಕ್ಕೆ, ಅದಕ್ಕೆ ಇದು ಮಾಡ್ತಾ ಇದಾರೆ, ಮಾಡ್ಲಿ ಬಿಡಿ, ಅದಕ್ಕೇನಂತೆ. ಓಕೆ, ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಮಾತಾಡ್ತಾ ಹೇಳಿದ್ರು, ಎಲ್ರಿಗೂ ಹಕ್ಕಿರುತ್ತೆ, ಈಗ ಅವರು ಪಬ್ಲಿಕ್ ಲೈಫ್ ನಲ್ಲಿ ಇದ್ದಾರೆ, ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಬರೆಯೋದಕ್ಕೆ ಎಲ್ರಿಗೂ ಸ್ವಾತಂತ್ರ್ಯ ಇರುತ್ತೆ. ಪುಸ್ತಕ ಬಿಡುಗಡೆ ಆಗ್ಲಿ, ಅದಾದ್ಮೇಲೆ ಏನಿದೆ ಅದ್ರಲ್ಲಿ ಕಂಟೆಂಟ್ ನೋಡ್ಲಿ, ಏನಾದ್ರೂ ತಪ್ಪಿದ್ರೆ ಆಮೇಲೆ ಕಂಪ್ಲೇಂಟ್ ಕೊಡ್ಲಿ, ಬೇಕಾದ್ರೆ ಕಾನೂನು ಹೋರಾಟ ಮಾಡ್ಲಿ. ರಿಲೀಸ್ಗಿಂತ ಮುಂಚೆ ಇವ್ರು ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದಾರೆ, ಅವ್ರಿಗೆ ಭಯ ಕಾಡ್ತಾ ಇದೆ ಅಂತ ಹೇಳಿದ್ರು ಅವರು. ಒಂದನೇದು, ಅವರು ಇತಿಹಾಸ ಬರಿತಾ ಇದ್ರೆ ಯಾರ್ದು ಆಕ್ಷೇಪ ಇಲ್ಲ. ಮುಂದ್ಲೇ ಬಿಜೆಪಿ ಅವರಿಗೆ ಇತಿಹಾಸ ತಿರ್ಚೋದು ಹ್ಯಾಬಿಟ್ ಇದೆ, ಅದು ಪಠ್ಯ ಪುಸ್ತಕದಲ್ಲೂ ನಾವು ನೋಡ್ಬಿಟ್ಟಿದೀವಿ. ಒಂದನೇದು. ಎರಡನೇದು, ವೈಯಕ್ತಿಕವಾಗಿ ನೀವು ಬರಿತಿರ್ಬೇಕಾದ್ರೆ ಐ ಆಮ್ ವೆಲ್ ವಿತ್ ಇನ್ ಮೈ ಫಂಡಮೆಂಟಲ್ ರೈಟ್. ನಮ್ಮ ನಾರಾಯಣ ಸ್ವಾಮಿ ಚೆಲುವಾದಿ ಅವರಿಗೆ ಮತ್ತೆ ಬಿಜೆಪಿ ಅವರಿಗೆ ಸ್ವಲ್ಪ ದಯವಿಟ್ಟು ಕಾನೂನನ್ನ ತಿಳ್ಕೊಳಕ್ ಹೇಳಿ, ಸಂವಿಧಾನ ಹಕ್ಕುಗಳ ಬಗ್ಗೆ ತಿಳ್ಕೊಳಕ್ ಹೇಳಿ. ನನ್ನ ಬಗ್ಗೆ ವೈಯಕ್ತಿಕವಾಗಿ ನೀವು ಬುಕ್ ರಿಲೀಸ್ ಮಾಡ್ಬೇಕಂದ್ರೆ ಐ ಆಮ್ ವೆಲ್ ವಿತ್ ಇನ್ ಮೈ ರೈಟ್ ಟು ಗೋ ಟು ಕೋರ್ಟ್ ಅಗೇನ್ಸ್ಟ್ ಇಟ್. ನೀವು ಒಳ್ಳೇದ್ ಬರಿಬಹುದು, ಕೆಟ್ಟದ್ ಬರಿಬಹುದು, ಅದು ಬೇರೆ ವಿಷಯ. ಆದ್ರೆ ನನ್ನ ಬಗ್ಗೆ ಬರಿತಾ ಇರ್ಬೇಕಾದ್ರೆ ನನ್ನ ಪರ್ಮಿಷನ್ ಇರ್ಲಾರ್ದೆ, ಅಥವಾ ಯು ಆರ್ ನಾಟ್ ರೈಟಿಂಗ್ ಅಬೌಟ್ ಹಿಸ್ಟೋರಿಕಲ್ ಫಿಗರ್ ಅಲ್ಲ, ಏನ್ ಸಾವಿರಾರು ವರ್ಷದ ಹಿಂದೆ ಯಾವ್ದೋ ಏನ್ ನಿಮ್ಮ ಯಾವ್ದೋ ರಾಜರದ್ ಬರಿತಾ ಇದ್ರೋ ಅಥವಾ ಇತಿಹಾಸದ ಘಟನೆಗಳು ಬರಿತಾ ಇದೀರಾ? ನೀವು ವೈಯಕ್ತಿಕವಾಗಿ ಅವ್ರದ್ದು ತೇಜೋವಧೆ ಮಾಡ್ಬೇಕು ಅಂತ ನೀವು ಬರಿತಿರ್ಬೇಕಾದ್ರೆ ವೈ ಶುಡಂಟ್ ವಿ ಗೋ ಟು ಕೋರ್ಟ್? ಬಿಡ್ಲಿ, ಬಿಡುಗಡೆ ಮಾಡ್ಲಿ, ನಮ್ಗೇನಿದೆ ಅದೇನಿದೆ ನೋಡ್ತೀವಿ. ಇವ್ರದ್ದೆಲ್ಲಾರ್ದು ಇಲ್ಲಿ ಬಾಂಬೆ ಡೈರಿ ಬರಕ್ ಕಾಯ್ರಿ, ನೋಡೋಣ ಏನಂತಾರೆ. ಅವಾಗ ಏನಂತಾರೆ ಇವರು, ಬಾಂಬೆ ಡೈರಿ ಬಂದಾಗ ಅದು ನಿಜನಾ ಅದೇ ಇಲ್ಲ ಅಂತ. ಅಂದ್ರೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ರಿಲೀಸ್ ಆದ್ಮೇಲೆ ಇದೇ ರೀತಿಯಾಗಿ ಕಾಂಗ್ರೆಸ್ ಕಾನೂನು ಹೋರಾಟ ಮಾಡುತ್ತೆ? ನೋಡಿ, ನಾವು ಜನರ ಪರವಾಗಿ ಹೋರಾಟ ಮಾಡ್ತೀವಿ. ಇವ್ರು ಎಷ್ಟೇ ಪುಸ್ತಕ ತರಲಿ, ಇನ್ನೇನಾದ್ರೂ ಬೇಕಾದ್ರೆ ಮಾಹಿತಿ ಕೇಳಿ ನಾವೇ ಕೊಡ್ತೀವಿ. ಬೇಕಾದ್ರೆ ಜನರ ಸಮಸ್ಯೆ ಪರಿಹಾರಕ್ಕೆ ಅವರಿಗೆ ಆಡಳಿತ ಅವರಿಗೆ ಅಧಿಕಾರ ಕೊಟ್ಟಿದ್ದೆ, ವಿನ ಸಿದ್ದರಾಮಯ್ಯ ಅವ್ರ ಬುಕ್ ಬರೆಯಕ್ಕ ಅಧಿಕಾರ ಕೊಟ್ಟಿದ್ದೀವಿ ಇವರಿಗೆ. ನಾಚಿಕೆ ಬರಬೇಕು. ನಮ್ಮ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಹೇಗಾಗಿದೆ, ಅಲ್ಲಿ ಮಹಾರಾಷ್ಟ್ರ ಗಡಿ ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ ಜನರು, ಕರ್ನಾಟಕದ ಅಸ್ಮಿತೆ ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ ಜನರು, ಒಂದು ಸ್ತಬ್ಧ ಚಿತ್ರ ಇವರಿಗೆ ಗಣರಾಜ್ಯೋತ್ಸವದಲ್ಲಿ ಮಾಡಕ್ಕಾಗ್ತಾ ಇಲ್ಲ. ಈ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಪುಸ್ತಕ ಬರೀತಾರಂತೆ. ಅವ್ರು ಬರ್ಲಿ, ಚರ್ಚೆಗೆ ಬರಕ್ ತಯಾರಿದ್ದಾರೆ ಅವ್ರ ಸಾಧನೆ ಬಗ್ಗೆ. ಜೆ ಪಿ ನಡ್ಡಾ ಅವ್ರು ಪಾಪ ಬರೀ ಈಗ ಬರೇ ಪ್ರವಾಸಿಗರಾಗಿ ಓಡಾಡ್ತಾ ಇದಾರೆ, ಎಲ್ಲ ಖಾಲಿ ಕುರ್ಚಿ ಇದೆ, ಅದ್ರ ಬಗ್ಗೆ ಮಾತಾಡ್ಲಿ ಅವರು. ಓಕೆ, ಥ್ಯಾಂಕ್ ಯು ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಜೊತೆಗೆ ಮಾತನಾಡಿದಕ್ಕಾಗಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.